Hi friends, welcome back to my channel. Hi friends. Namaste, welcome back to my channel. Ellaru hegidira chenagidira ankondo ivatte ondu recipe na torustta idini yavadappa andre adu neevu already guess madirbeku flour nodid takshna gobi manchuri anta ivaga nodi idina nanu bisneeralli neni hakittide ond half an hour chenagi kolodu neni hakittide adralli hula athva spray andre chemical spray madidde adu hogli anta ಇನ್ನು ಸುಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ನೀರು ಬಸದೆ ಇಟ್ಕೋಬೇಕು ತೋರಿಸ್ತೀನಿ ನಿಮಗೆ ಈಗ ನೋಡಿ ಒಂದು ಬಾಲ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕಾರ್ನ್ ಫ್ಲೋರು ಮತ್ತು ಮೈದಾ ಹಾಕಬೇಕು ನೋಡಿ ಕೋಟಿಂಗಿಗೆ ನಾನು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಟೇಬಲ್ ಸ್ಪೂನ್ ಅಲ್ಲ ಇದು ದೊಡ್ಡ ಸ್ಪೂನು ಮೂರು ಸ್ಪೂನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಅದೇ ಸಮ ಪ್ರಮಾಣದಲ್ಲಿ ಮೈದಾ ಹಾಕ್ತಾ ಇದ್ದೀನಿ ನೋಡಿ ಫ್ಲವರ್ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ ನಾನು ನೋಡಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಮತ್ತೆ ನೆಕ್ಸ್ಟ್ ನಾವು ಕೋಟಿಂಗ್ ಮಾಡೋ ಮುಂದೆ ಹಾಕೋದು ಇದಕ್ಕೇನೆ ಸ್ವಲ್ಪ ಅಚ್ಚಕರ ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ ಹಾಗೇನೆ ಸ್ವಲ್ಪ ಇದಕ್ಕೆ ಅಲ್ಲ ಪೇಸ್ಟ್ ನೋಡಿ ಇದು ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು ನೋಡಿ ಇವಾಗ ಫುಡ್ ಕಲರ್ ಹಾಕೋಬೇಕಂದ್ರೆ ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ನಾನು ಹಾಕ್ತಾ ಇಲ್ಲ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಸ್ಕೋಬೇಕು ಜಾಸ್ತಿ ತಿಳಿ ಮಾಡ್ಕೋಬೇಡ್ರಿ ಯಾಕಂತಂದರೆ ಫ್ಲವರ್ ಒಳಗೂ ನಾವು ತೊಳಿ ಮುಂದೆ ನೀರಿನ ಅಂಶ ಇರೋದ್ರಿಂದ ಮತ್ತು ಕೋಟಿಂಗ್ ಚೆನ್ನಾಗಿ ಕೊಡಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ನೀರು ಹಾಕಿ ಕಲಸ್ತಾ ಇದನ್ನು ಒಂದು ಕ್ರೀಮಿ ಸ್ಟ್ರಚರ್ ಬರುತ್ತನ ಮಾಡ್ಕೋಬೇಕು ಕಾರ್ನ್ ಫ್ಲೋರ್ ಇರೋದ್ರಿಂದ ಚೆನ್ನಾಗಿ ಮೂವ್ ಆಗೋದಿಲ್ಲ ಅದು ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ಥರ ಆಗುತ್ತೆ ಅದಕ್ಕೆ ನೀರನ್ನ ಸ್ವಲ್ಪ ನೋಡ್ತಾ ಹಾಕೋಬೇಕು ನೋಡಿ ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಈ ಥರ ಬರಬೇಕು ನೋಡಿ ಕ್ರೀಮಿ ಸ್ಟ್ರಚರ್ ಈ ಥರ ಬಂತಪ್ಪ ಅಂದರೆ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ ನೋಡಿ ಇದಕ್ಕೇನೆ ಈಗ ಫ್ಲವರ್ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಇದಕ್ಕೇನೆ ಫ್ಲವರ್ ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಬಸದಿಟ್ಟರೂ ಇಷ್ಟು ನೀರು ಬಂತು ಮತ್ತೆ ನೋಡಿ
ಮಿಕ್ಸ್ ಆಗಬೇಕದು. ನೋಡಿ ನಿಮ್ಗೆ ಈಗೂ ಹಿಟ್ಟು ಕಡಿಮೆ ಅನಿಸೈತಿ ಅಂತಂದ್ರೆ, ಅಳತಿಗೆ ಏನಾದ್ರು ಕಡಿಮೆ ಅನಿಸೈತಿ ಅಂತಂದ್ರೆ ಮ್ಯಾಗ ಹಿಟ್ಟು ಎರಡು ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಕೋಟಿಂಗ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ನಾನು ಅದಕ್ಕೋಸ್ಕರನೇ ಕಡಿಮೆ ಕಡಿಮೆ ಹಾಕ್ಕೊಂಡಿದ್ದೆ. ಕಡಿಮೆ ಆದರೆ ಮತ್ತು ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅನ್ನೋ ಉದ್ದೇಶಕ್ಕೆ ನೀವು ಅದೇ ಥರ ಮಾಡ್ಕೋಬೋದು. ನೋಡಿ ಇವಾಗಿನ್ನು ಫ್ಲವರ್ ಫ್ಲವರ್ ಕಾಣ್ತಾ ಇದೆ ಅಲ್ವಾ. ನೋಡಿ ಎಲ್ಲ ಕೋಟಿಂಗ್ ಚೆನ್ನಾಗಿ ಮಿಕ್ಸ್ ಆಗಿದೆ, ಬಟ್ ಆದರೂ ಬಿಟ್ಟು ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪನ ಕಾರ್ನ್ಫ್ಲೋರ್ನ ಮೇಲೆ ಹಾಕ್ತಾ ಇದ್ದೀನಿ ನಾನು. ಕಾರ್ನ್ಫ್ಲೋರು ಇಲ್ಲ ಅಂತ ಅನ್ನೋರು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು, ಮೈದಾ ಹಿಟ್ಟು ಜೊತೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ, ಯಾಕಂತಂದರೆ ಕ್ರಿಸ್ಪಿ ಭಾಳ ಬರುತ್ತೆ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ. ಫುಡ್ ಕಲರ್ ಆಪ್ಷನಲ್ಲು, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಪಾತ್ರೆಗೆ ಬಿಡದೇನೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಕೊಡ್ತಾ ಇದೆ. ಇವಾಗ ಈ ಕಡೆ ಎಣ್ಣೆ ಕರೀಲಿಕ್ಕಿರ್ತೀನಿ, ಕಾಯಲಿಕ್ಕಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಎಣ್ಣೆ ಕಾದಿದೆ, ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಒಂದೊಂದಾಗಿ ಬಿಡಬೇಕು ಎಣ್ಣೆ ಒಳಗೆ. ಸ್ವಲ್ಪ ಕೆಂಪಿನ ಮೇಲೆ ಕರೆದು ಇಟ್ಕೋಬೇಕು. ನೋಡಿ ಸಡನ್ಲಿ ಬಳಿಸಿ ಹಾಕ್ಬಾರ್ದು, ಸ್ವಲ್ಪ ಹೊತ್ತಾದ ಮೇಲೆ ಬಳಿಸಿ ಹಾಕಬೇಕು. ಎಣ್ಣೆಯಲ್ಲ ಅದೆಲ್ಲ ಬೆಂದಾದಮೇಲೆ ನೋಡಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್ ಇವಾಗ ಆಯಿತು, ತೆಗಿತೀನಿ ನಾನು. ನೋಡಿ ಯಾವ ರೀತಿ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಒಗ್ಗರಣೆ ಕೊಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಬಾಳಿಗೆಲೆ ಎಣ್ಣೆ ಕಾಯಿ ತಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಅಲ್ಲ ಪೇಸ್ಟು, ನಾನು ಇದನ್ನು ತೆಗೆದುಕೊಂಡಿದ್ದೆ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಹಸಿರೆ ಇರಬೇಕು ಜಾಸ್ತಿ. ಸ್ವಲ್ಪ ಖಾರ ಫ್ಲವರಿಗೆ ಹಾಕಿದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಫ್ಲವರಲ್ಲಿ ಇರುತ್ತೆ, ಆದ್ರೂ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಸೋಯ ಸಾಸು ಹುಳಿಯಾಗುತ್ತೆ,
ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ. ಫುಡ್ ಕಲರ್ ಈಗೂ ಹಾಕೋಬಹುದು ನೀವು. ಇದಕ್ಕೇನೆ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ವಿನೆಗರ್ ಹಾಕ್ತಾ ಇಲ್ಲ, ವಿನೆಗರ್ ಬದಲು ಲಿಂಬೆ ರಸನ ಹಾಕ್ತಾ ಇದ್ದೀನಿ. ನೀವು ಕರ್ರಿದ್ದು ಫ್ಲವರ್ ಹಾಕ್ಬೇಕಂದ್ರೆ ಒಲೆ ಫ್ಲೇಮ್ ಜಾಸ್ತಿನೇ ಇರಲಿ. ಇಲ್ಲಿ ನೋಡ್ಬೋದು ನಾನು ನೀವು ಸಾಸ್ ಬದಲಿ ಕಾರ್ನ್ ಫ್ಲೋರ್ಗೆ ಫುಡ್ ಕಲರ್ ಹಾಕಿ ನೀರು ಹಾಕಿ ಹಾಕ್ಬೋದು. ಅವಶ್ಯಕತೆ ಬಿಟ್ಟರೆ ಹಾಕೋಬೋದು, ನನಗೆ ಅವಶ್ಯಕತೆ ಇಲ್ಲಂತ ಹಾಕ್ತಾ ಇಲ್ಲ. ಹಾಕ್ತಿರೋದು ಈ ಥರ ಎರಡು ಕೈಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಒಲೆ ಉರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆಲಿ ಇಟ್ಬಿಟ್ರೆ ಮೆದುವಾಗಿಬಿಡುತ್ತೆ ಕ್ರಿಸ್ಪಿ ಆಗಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂತು. ನಾನು ಯಾವುದೂ ಫುಡ್ ಕಲರ್ ಹಾಕಿಲ್ಲ, ಅದ್ರೂ ಎಷ್ಟು ಚೆನ್ನಾಗಿ ಬಂತು ನೋಡಿ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ತಿಳಿಸಿ. ಹಾಗೆ ಎಲ್ಲರೂ ನಮ್ಮನ್ನು ಕರೆಯಲ್ಲ ನಮ್ಮನ್ನು ಕರೆಯಲ್ಲ ಅಂತ ಇದ್ದರೆ ಕಾಲ್ ಮಾಡಿ ಮೊನ್ನೆ ಎಗ್ ಬೋಂಡ ಮಾಡಿದಾಗ. ಇವಾಗ ಬನ್ನಿ ಗೋಬಿ ಮಂಚೂರಿ ಮಾಡಿದ್ದೀನಿ, ಬನ್ನಿ ಎಲ್ಲರೂ. ನಮ್ಮನ್ನು ಕರೆಯಲ್ಲ ಅಕ್ಕ, ನಮ್ಮನ್ನು ಕರೆಯಲ್ಲ ಅಂತ ಇದ್ರಿ. ಜಸ್ಟ್ ಕಾಮಿಡಿ ಅಷ್ಟೇ, ನಾನು ಕಾಮಿಡಿ ತೊಗೊಂಡೆ. ಹೊಸ ಫ್ರೆಂಡವರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆನೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್.